ಪರಿಹಾರ ಸರ್ಕಾರ ದೇಶಪಾಂಡೆ ದರ್ಬಾರ್ ಈ ಬಾರಿಯೂ ನಡೆಯುತ್ತಾ ಗೋಟ್ನೇಕರ್ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಸುನೀಲ್ ಹೆಗಡೆ ಸೈಲೆಂಟ್ ಆಗಿ ರಿಸಲ್ಟ್ ಮಾಡ್ತಾರ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಇದು ಹಳಿಯಾಳದಲ್ಲಿ ಗೋಟ್ನೇಕರ್ ಅರವಿಂದ್ ದೇಶಪಾಂಡೆ ಬಿಟ್ಟು ಹೋಗ್ಬಿಟ್ಟು ಜೆಡಿಎಸ್ ಅಭ್ಯರ್ಥಿ ಆದ್ಮೇಲೆ ಶುರು ಆಗಿರುವಂತಹ ಚರ್ಚೆ ಅದರಲ್ಲೂ ಕೊನೆ ಕ್ಷಣ ಇನ್ನು ಕೆಲವೇ ದಿನಗಳು ಮತದಾನಕ್ಕೆ ಇಂಥ ಸಂದರ್ಭದಲ್ಲಿ ಆರ್ ವಿ ದೇಶಪಾಂಡೆ ಮತ್ತೆ ಕಂಬ್ಯಾಕ್ ಮಾಡ್ತಾರ ಅಥವಾ ಗೋಟ್ನೇಕರ್ ಮರಾಠಿ ಫ್ಯಾಕ್ಟರ್ ತಗೊಂಡು ಎಲ್ಲಾ ವೋಟ್ಗಳನ್ನ ಕಿತ್ಕೋತಾರ ಇದು ಸುನೀಲ್ ಹೆಗಡೆಗೆ ಮತ್ತೆ ಹೆಲ್ಪ್ ಆಗುತ್ತೆ ಅನ್ನೋ ಕೂಡ ಚರ್ಚೆಗಳು ನಡೀತಾ ಇದೆ ಹ್ಮ್ ಅಲ್ವಾ ಹ್ಮ್ ಹ್ಮ್ ಮೂರು ಜನ ದೇಶಪಾಂಡೆ ಅಥವಾ ಸುನಿಲ್ ಹೆಗಡೆ ಇಬ್ರು ರಿಸಲ್ಟ್ ಮಾಡಬಹುದು ಲೆಕ್ಕಾಚಾರ ಇದೆ ಆದ್ರೆ ಗೆ ಬರೀ ಮರಾಠರ ಮಾತ್ರ ಕೈ ಹಿಡಿದ ತಕ್ಷಣ ರಿಸಲ್ಟ್ ಆಗುತ್ತೆ ಅನ್ನೋದು ಸುಳ್ಳು ಆದ್ರೆ ಗೋಟ್ನೆಕರ್ ತೆಗೆದುಕೊಳ್ಳೋ ಮತ ದೇಶಪಾಂಡೆಗೆ ನೆಗೆಟಿವ್ ಆಗ್ಬಹುದು ಏನ್ ಬೇಕಾದ ಆಗ್ಬಹುದು ಹೀಗಾಗಿ ಸುನಿಲ್ ಹೆಗಡೆ ವಿಧಾನಸೌಧಕ್ಕೆ ಬರಕ್ ರೆಡಿ ಆಗ್ತಾರ ಅನ್ನೋ ಚರ್ಚೆ ಕೂಡ ಇದೆ ಅಲ್ಲ ಈಗೇನಾಗುತ್ತೆ ಗೋಟ್ನೇಕರ್ ಕಾಂಗ್ರೆಸ್ ಮತವನ್ನ ಸೆಳಿತಾರೆ ಹೌದು ಸುನೀಲ್ ಹೆಗ್ಡೆ ಪ್ಲಸ್ ಬಿಜೆಪಿ ಮತ ಬ್ಯಾಂಕ್ ಹಂಗೆ ಗಟ್ಟಿಯಾಗ ಉಳ್ಕಂಡ್ರೆ ಸುನೀಲ್ ಹೆಗ್ಡೆ ಗೆಲುವಾಗತ್ತೆ ಸೊ ಹಾಗಾಗಿ ಯಾವ ಯಾವ ಕಾರಣಕ್ಕೆ ಯಾರ್ಯಾರು ಗೆಲ್ಬಹುದು ಸೋಲ್ಬಹುದು ಅಂದ್ರೆ ಬಾರಿ ಅಂತರದಲ್ಲಿ ದೇಶಪಾಂಡೆ ಗೆಲ್ತಿರ್ಲಿಲ್ಲ ಕಡಿಮೆ ಅಂತರದಲ್ಲೇ ಹಾಗಾಗಿ ಅತಿ ಹೆಚ್ಚಿನ ಲಾಭ ಬಿಜೆಪಿ ಗೆ ಆಗುವಂತ ಸಾಧ್ಯತೆ ಈ ಕ್ಷೇತ್ರದಲ್ಲಿ ಇದೆ ಹೌದು ಸೊ ನೋಡ್ಬೇಕು ಗೋಟ್ನೇಕರ್ ಬಿಜೆಪಿ ಬುಡಕ್ಕೂ ಕೈ ಹಾಕ್ಬೋದಲ್ಲ ಹೌದು ಮತ ಬುಟ್ಟಿಗೂ ಕೈ ಹಾಕ್ಬೋದಲ್ಲ ಸೊ ವೈಟ್ ಮಾಡ್ಬೇಕಾಗತ್ತೆ ಬಟ್ ಒಂದ್ ಮೇಲ್ ನೋಡಕ್ಕಿದ್ದು ಬಿಜೆಪಿಗೆ ಅನುಕೂಲಕರವಾದಂತಹ ವಾತಾವರಣ ಈ ಕ್ಷೇತ್ರದಲ್ಲಿ ಇದೆ ಕಾಣ್ತಿದೆ ಕಾಣ್ತಿದೆ ಎಸ್ ವೀಕ್ಷಕರೆ ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮ ಕಳಕಳಿಯ ಮನವಿ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರು ಗೋಟ್ ಯಾರು ಎಂಎಲ್ ಎ ಆಗಿ ಕೆಲಸ ಮಾಡುವ ಯೋಗ್ಯತೆ ಇದೆ ಯಾರು ಎಂಎಲ್ ಸುಲಭವಾಗಿ ಸಿಗ್ತಾರೆ ಯಾರು ಎಂಎಲ್ ಹಾಗೆ ಗಾಂಚಲಿ ಮಾಡಲ್ಲ ದೌರ್ಜನ್ಯ ಮಾಡಲ್ಲ ದಬಾಳಕೆ ಮಾಡಲ್ಲ ಮೆರ್ದಾಡಲ್ಲ ಅಂತವ್ರಿಗೆ ಓಟ್ ಹಾಕಿ ಸಿಂಪಲ್ ಆಗಿರೋರ್ನ ಶಾಸಕರಾಗಿ ಕೆಲಸ ಮಾಡೋರ್ನ ಆಯ್ಕೆ ಮಾಡಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ